ನಮಸ್ಕಾರ ವೀಕ್ಷಕರೇ, ನಾನು ಪ್ರದೀಪ್, ನಿಮ್ಮ ಫ್ರೆಂಡು, ಮೋಟಿವೇಶನ್ ಸ್ಪೀಕರು. ಆದರೆ ಇವತ್ತು ನಾನು ಈ ಒಂದು ವಿಡಿಯೋ ಮಾಡ್ತಿರೋದು ಮೋಟಿವೇಶನ್ ಸ್ಪೀಕರು ಆಗಲ್ಲ, ಎಜುಕೇಟರು ಆಗಲ್ಲ, ಕೇವಲ ಒಬ್ಬ ಭಾರತೀಯನಾಗಿ, ಒಬ್ಬ ಮಾನವತೆ ಇರೋ ಮನುಷ್ಯನಾಗಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಬಂದುಬಿಟ್ಟು ಬಹಳಷ್ಟು ಜನಜೀವನ ಅಸ್ತವ್ಯಸ್ತವಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಉತ್ತರ ಕರ್ನಾಟಕದ ಒಂದು ಜನರ ಜೊತೆ ನಾವು ನಿಂತ್ಕೊಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಾಲ್ಕು ಮುಖ್ಯವಾದ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಅವರಿಗೆ ಈಗ ಅವ್ರ ಮನೆ ಮಠ ಎಲ್ಲ ಕಳ್ಕೊಂಡ್ರಿಂದ ಅವರಿಗೆ ಮೊದಲನೇದಾಗಿ ಪ್ರೊವೈಡ್ ಮಾಡೋದು ಬೇಸಿಕ್ ಫೆಸಿಲಿಟಿ ಅಂದರೆ ಆಹಾರ. ಆಹಾರವನ್ನು ಪ್ರೊವೈಡ್ ಮಾಡೋದ್ರ ಬಗ್ಗೆ ನಾವು ಫಸ್ಟು ಯೋಚಿಸಬೇಕು. ಈಗ ಹೇಗಪ್ಪ ಅಂದರೆ, ಕೆಲವು ಕಡೆ ಹಳ್ಳಿಗಳಲ್ಲಿ ಚಪಾತಿ ರೊಟ್ಟಿ ಎಲ್ಲ ಮಾಡಿಬಿಟ್ಟು ಅಲ್ಲಿ ಕಳಿಸ್ತಾ ಇದ್ದಾರೆ. ಅದೇ ರೀತಿ ನಾವುಗಳು ಕೂಡ, ನಾವೊಂದು ಶಾಲೆಯಲ್ಲಿರ್ಬೋದು, ಒಂದು ಶಾಲೆಯಲ್ಲಿ 100 ಜನ ಮಕ್ಕಳಿದ್ರೆ ಒಂದೊಂದು ಶಾಲೆಯಿಂದ ಒಂದೊಂದು ಮಗು ಮನೆಯಿಂದ 5 ರೊಟ್ಟಿ ತಂದರೂ, 5 ಚಪಾತಿ ತಂದರೂ ಕೂಡ 500 ಚಪಾತಿ ಆಗುತ್ತೆ, 500 ರೊಟ್ಟಿ ಆಗುತ್ತೆ. ಸೊ ಆ ರೀತಿಯಾಗಿ ಮಾಡುತ್ತಾ ಹೋಗ್ಬೋದು. ಅಥವಾ ನಾವು ಫ್ರೆಂಡ್ಸ್ ಸರ್ಕಲ್ ಒಂದು 10 ಜನ ಸೇರ್ಕೊಂಬಿಟ್ಟು 10 ರೊಟ್ಟಿ ನಾವು 10 ಚಪಾತಿನ ನಾವು ಮಾಡ್ಕೊಂಡು ಕಳಿಸಿದ್ರೆ ಅದು 100 ರೊಟ್ಟಿ ಆಗುತ್ತೆ, 100 ಚಪಾತಿ ಆಗುತ್ತೆ. ಸೊ ಅದು ಭಾಳಷ್ಟು ಜನಕ್ಕೆ ಅದು ಹಸುವನ್ನು ಹಿಂಗಿಸುತ್ತೆ. ಸೊ ಅಂತಹ ಕೆಲಸಗಳನ್ನ ಮಾಡಬೇಕಾಗಿದೆ. ಅದ್ರ ಜೊತೆಗೆ ನಾವು ಅದು ಬಿಸ್ಕೆಟ್ಸು, ರಸ್ಕು, ಈ ರೀತಿಯಾದಂಥ ವಸ್ತುಗಳನ್ನ ನಾವು ಬಾಕ್ಸ್ ಕಟ್ಟಲೆ ಕಳಿಸಿದ್ರೆ ನಾವೆಲ್ಲ ಆ ಥರ ಅಂದ್ಕೊಂಡಿದ್ದೀವಿ. ನಮ್ಮ ಫ್ರೆಂಡ್ ಸರ್ಕಲಿಂದ ಬಿಸ್ಕೆಟ್ಸು, ರಸ್ಕನ್ನೆಲ್ಲ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೇ ರೀತಿಯಾಗಿ ನೀವು ಕೂಡ ಮಾಡಿದ್ರೆ ಅವರಿಗೆ ಮೇಯ್ನ್ ಬೇಸಿಕ್ ತಿಂಗಾದಂತಹ ಹಸಿವು ನೀಗುತ್ತೆ. ಸೊ ಅದನ್ನು ಮಾಡ್ಬೋದು. ಎರಡನೇದೇನು ಮಾಡ್ಬೋದು ಅಂತಂದರೆ, ಅವರಿಗೆ ನೆಕ್ಸ್ಟು ಏನು ಲೈಫ್ ಕಟ್ಕೊಳಕ್ಕೆ ಏನು ಬೇಕು. ಫಾರ್ ಎಕ್ಸಾಂಪಲ್, ಆರೋಗ್ಯದ ಸಮಸ್ಯೆ ಇದೆ ಅಂತ ಆರೋಗ್ಯ ಸಮಸ್ಯೆಗಳು ಬಂದೇ ಬರುತ್ತೆ ಈ ಟೈಮಲ್ಲಿ. ಸೊ ಒಬ್ಬ ಡಾಕ್ಟ್ರುಗಳು ಹೋಗ್ಬಿಟ್ಟು ಅಲ್ಲಿ ವಾಲಂಟಿಯರ್ ಆಗಿ ಅವರಿಗೆ ಆರೋಗ್ಯದ ಸೇವೆಯನ್ನು ಒದಗಿಸುವಂಥದ್ದು, ನರ್ಸ್ಗಳು ಸೇವೆ ಒದಗಿಸುವಂಥದ್ದು, ಮೆಡಿಕಲ್ ಶಾಪ್ ಅವರು ಮೆಡಿಷನ್ನ ಫ್ರೀಯಾಗಿ ಸಪ್ಲೈ ಮಾಡುವಂಥ ಕೆಲಸ ಮಾಡ್ಬೋದು. ಅದೇ ರೀತಿಯಾಗಿ ಈಗ ಸರ್ಕಾರ ಏನು ಘೋಷಣೆ ಮಾಡಿದೆಯೋ, ನಿವೇಶನ ಮತ್ತು 5 ಲಕ್ಷ ದುಡ್ಡು ಕೊಡ್ತೀವಿ ಅವ್ರಿಗೆ ಮನೆ ಕಟ್ಕೊಳಕ್ಕೆ ಅಂತ. ಸೊ ಇಂಜಿನಿಯರ್ಸ್ಗಳೆಲ್ಲ ಹೋಗ್ಬಿಟ್ಟು ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಟ್ಬಿಟ್ಟು ಕಮ್ಮಿ ಬಜೆಟಲ್ಲಿ ಒಂದು ಉತ್ತಮವಾದ ಮನೆ ಕಟ್ಸ್ಕೊಳ್ಳೋಕ್ಕೆ ಸಹಾಯ ಮಾಡ್ಬೋದು. ಅದನ್ನು ಬಿಟ್ಟು ಪಾತ್ರೆ ಅಂಗಡಿಯವರು ಪಾತ್ರೆಗಳು ಕಳಿಸ್ಬೋದು ಅವ್ರಿಗೆ ಆಹಾರವನ್ನು ಬೇಯಿಸ್ಕೊಳಕ್ಕೆ. ಅದೇ ರೀತಿಯಾಗಿ ದಿನಸಿ ಅಂಗಡಿಯವ್ರು ದಿನಸಿ ಕಳಿಸ್ಬೋದು, ರೈತರು ಅವ್ರು ಬೆಳೆದಂತಹ ಆಹಾರ ಪದಾರ್ಥಗಳನ್ನ ಕಳಿಸ್ಬೋದು, ಹಾಗೆ ಬಟ್ಟೆಗಳನ್ನು, ಜರ್ಕಿನ್ನು, ಛತ್ರಿ, ಹಾಗೆ ನಮ್ಮ ತಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆ ಅದನ್ನೆಲ್ಲವನ್ನು ಕಳಿಸ್ಕೊಟ್ರೆ ಖಂಡಿತ ಅವರಿಗೆ ಅನುಕೂಲ ಆಗುತ್ತೆ. ಇದು ಎರಡನೇ ವಿಚಾರ. ಮೂರನೇ ವಿಚಾರ, ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ, ನಮ್ಮ ಜೊತೆ ಇರುವಂತಹ ಹಸು, ದನಕರು, ಪ್ರಾಣಿಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ಅವಕ್ಕೂ ಕೂಡ ಇವತ್ತು ಸಂಕಷ್ಟ ಬಂದಿದೆ. ಅವಕ್ಕೆ ಮೇವು ಸಪ್ಲೈ ಮಾಡುವಂತಹ ಒಂದು ಕೆಲಸವನ್ನು ಯಾರು ಗೊತ್ತಿರುವಂಥವ್ರು, ಅದ್ರ ಬಗ್ಗೆ ಸಂಬಂಧಪಟ್ಟಂಥವ್ರು ಮೇವನ್ನು ಅಲ್ಲಿಗೆ ತಲುಪಿಸುವಂಥ ಕೆಲಸ ಮಾಡಿದ್ರೆ ಆ ಮೂಕ ಪ್ರಾಣಿಗಳಿಗೆ ಒಂದು ಜೀವ ಕೊಟ್ಟಂಗೆ ಆಗುತ್ತೆ, ಇಲ್ಲಾಂದರೆ ಅವು ತುಂಬ ನರಳುತ್ತೆ. ಸೊ ಅದೊಂದು ಕೆಲಸವನ್ನು ಮೂರನೇದು ಮಾಡಬೇಕು. ಇನ್ನು ನಾಲ್ಕನಿಂದ ತುಂಬ ಮುಖ್ಯವಾದ ವಿಚಾರ ಏನು ಅಂದರೆ, ನಾವು ಏನೇ ಆಹಾರ ಕೊಟ್ಟರು ಕೂಡ ಅದೇ ಆಹಾರದ ಅವ್ರ ಜೀವನ ಪೂರ್ತಿ ಬದುಕೋಕ್ಕಾಗಲ್ಲ, ಮತ್ತು ನಾವು ಅವರಿಗೆ ದಿವಸ ಪ್ರತಿ ದಿವಸ ಕೊಡೋಕ್ಕೂ ಆಗಲ್ಲ. ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು. ಹಾಗಾಗಿ ಅವರಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡುವಂಥ ಕೆಲಸಗಳಾಗಬೇಕು, ಮತ್ತು ಉದ್ಯೋಗದಲ್ಲಿ ಅವರಿಗೆ ಒಂದು ರಿಸರ್ವೇಷನ್ ಕೊಡಬೇಕಾಗುತ್ತೆ, ಒಂದು ಪ್ರಿಯಾರಿಟಿ ಅಂತ ಕೊಡಬೇಕಾಗತ್ತೆ. ಸರ್ಕಾರಿ ಉದ್ಯೋಗಗಳಲ್ಲಿ ಇರಲಿ ಅಥವಾ ಪ್ರೈವೇಟ್ ಸೆಕ್ಟರಲ್ಲಾಗಲಿ, ಅವ್ರಿಗೆ ಗುರುತಿಸ್ಬಿಟ್ಟು ಅವರಿಗೆ ಉದ್ಯೋಗಗಳು ಕೊಟ್ಟರೆ ಅವರು ಸ್ವಾವಲಂಬನೆಯಿಂದ ಅವರ ಸಂಸಾರವನ್ನು ನಡೆಸ್ಕೊತಾ ಹೋಗ್ತಾರೆ. ಹಾಗಾಗಿ ಸರ್ಕಾರದವರಿಗಾಗಲಿ ಅಥವಾ ನೀವೇ ಆದಂಥ ಒಂದು ಸಂಸ್ಥೆ ನಡೆಸ್ತಾ ಇದ್ದರೆ ಅಂಥ ಒಂದು ಜನಗಳಿಗೆ ಒಂದು ಸ್ವಯೋದ್ಯೋಗವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಹಾಗೆಯೇ ನಾವು ಮನಸ್ಸು ಮಾಡಿದ್ರೆ ಅವರ ಲೈಫನ್ನು ಕಟ್ಕೊಡೋದು ಭಾಳ ಈಸಿ. ನಾವು ದಿವಸಕ್ಕೆ ನಾವು ತುಂಬ ಜನ ಏನು ಮಾಡ್ತೀವಿ ಅಂದರೆ 1,000 ರೂಪಾಯಿ, 500 ರೂಪಾಯಿನ CM ಫಂಡಿಗೋ ಅಥವಾ ಇನ್ನೊಂದಕ್ಕೋ ಒಂದು ಸ್ವಯಂ ಸೇವಾ ಸಂಸ್ಥೆಗೋ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಸುಮ್ಮನೆ ಆಗ್ಬಿಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಅಷ್ಟೊಂದು ಕೊಟ್ಟಂತಹ ದುಡ್ಡು ನಿಜಕ್ಕೂ ಅವ್ರಿಗೆ ತಲುಪುತ್ತೆ ಅನ್ನೋದು ಒಂದು ಅಂಶ ಗ್ಯಾರಂಟಿ ಯಾರಿಗೂ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಗಿರೋದು ಇವಾಗ ಅಂದರೆ, ದಿವಸಕ್ಕೆ ಒಂದು 20 ರೂಪಾಯಿ, ಒಂದು ಪಾನಿಪುರಿ ತಿಂದರೆ 20 ರೂಪಾಯಿ ಖರ್ಚಾಗುತ್ತೆ, ಒಂದು ಪ್ಲೇಟ್ ಇಡ್ಲಿ ವಡೆ ತಿಂದರೆ 50 ರೂಪಾಯಿ ಖರ್ಚಾಗುತ್ತೆ. ಸೊ ಆ ರೀತಿ 20 ರೂಪಾಯಿನ ಸೇವ್ ಮಾಡಿಬಿಟ್ಟು, ಇವಾಗ ಎಲ್ಲರ ಮೊಬೈಲಲ್ಲು ಫೋನ್ಪೇ ಇದೆ, ಪೇಟಿಎಮ್ ಇದೆ, ಎಲ್ಲ ಇದೆ. ಸೊ ನಾವು ಆ ರೀತಿ ಅದು ಅಮೌಂಟ್ ನಾವು ಒಂದು ಕಡೆ ಟ್ರಾನ್ಸ್ಫರ್ ಮಾಡಿಟ್ರೆ CM ಫಂಡಿಗೋ ಅನ್ನಕ್ಕೋ, ಅವರಿಂದ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾವು 5 ಕೋಟಿ ಜನಗಳು ತೊಗೊಂಡ್ರೆ ಲೆಕ್ಕಕ್ಕೆ, ಇನ್ನು ಉಳಿದವ್ರು ಬಿಟ್ಬೋಣ, 5 ಕೋಟಿ ಕರ್ನಾಟಕದ ಜನತೆಗೆ 20 ರೂಪಾಯಿ ಹಾಕಿದ್ರೆ 100 ಕೋಟಿ ರೂಪಾಯಿ ಆಗುತ್ತೆ. ಆ 100 ಕೋಟಿ ರೂಪಾಯಿ ಒಂದು ದಿವಸಕ್ಕಾದರೆ ಬೇಕಾದಷ್ಟು ಜನ ಉದ್ಯೋಗ ಏನು ನಿರುದ್ಯೋಗಿ ಉದ್ಯೋಗಗಳು ಎಲ್ಲ ಮನೆಗೆ ಮಠ ಎಲ್ಲ ಕಳ್ಕೊಂಡಿರೋಂಥವ್ರಿಗೆ ಉದ್ಯೋಗ ಮಾಡ್ಕೊಳ್ಳೋಕ್ಕೆ, ಸ್ವಂತ ಬಿಸ್ನೆಸ್ ಮಾಡೋಕ್ಕೆ 10 ಲಕ್ಷ ಕೊಟ್ಟರು ಕೂಡ 1,000 ಯುವಕರಿಗೆ ನಾವು ಕೆಲಸ ಕೊಡಿಸ್ಬೋದು, ಅವ್ರು ಸ್ವಾವಲಂಬನೆ ಜೀವನ ಮಾಡೋದಕ್ಕೆ ಒಂದು ದಾರಿ ಮಾಡ್ಕೊಡ್ಬೋದು. ನಾವು ಕೊಡೋದು ಬರೀ 20 ರೂಪಾಯಿ ಅಷ್ಟೇ, ಆದರೆ 5 ಕೋಟಿ ಜನನೂ ಕೊಟ್ಟರೆ ನಾವು 1,000 ಜನ ಜೀವನನ, ಒಂದು ಕುಟುಂಬನ
ಒಂದು ಒಳ್ಳೆಯ ಸ್ಥಿತಿಗೆ ತರೋಂಥ ಕೆಲಸ ಮಾಡಬಹುದು. ಸೊ ಹಾಗಾಗಿ ಸುಮ್ಮನೆ ಫಂಡಿಂದ ಟ್ರಾನ್ಸ್ಫರ್ ಮಾಡೋ ಬದಲು ಈ ರೀತಿ ಎಲ್ಲರೂ ಸೇರಿಸಿ ಒಗ್ಗಟ್ಟಾಗಿ ಒಂದು ರೀತಿಯಾಗಿ ಟ್ರಾನ್ಸ್ಫರ್ ಮಾಡಿದ್ರೆ, ಎಲ್ಲರೂ ಇಲ್ಲಿ ಏಕತೆ ಮೂಡಿದ್ರೆ, ಖಂಡಿತ ಅವರೆಲ್ಲ ಸಮಸ್ಯೆಗಳು ಹೊರಗಡೆ ಬಂದು ಈ ಏನು ಸಮಸ್ಯೆಗಳಾಗಿದ್ದಾವೋ ಆ ಸಮಸ್ಯೆಗಳನ್ನ ಎದುರಿಸಿ ದಿಟ್ಟವಾಗಿ ಎದುರಿಸಿ ಅವರು ಒಂದು ಒಳ್ಳೆಯ ಲೈಫನ್ನು ಕಟ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದೇ ಒಂದು ನಾಲ್ಕು ವಿಚಾರ. ಒಂದನೇದು ಅವರಿಗೆ ಬೇಕಾಗಿರೋಂಥ ಫುಡ್ಡನ್ನು ಸಪ್ಲೈ ಮಾಡೋವಂಥದ್ದು. ಎರಡನೇದು ಅವ್ರಿಗೆ ಬೇಕಾದಂಥ ಅಗತ್ಯವಾದ ವಸ್ತುಗಳು, ಫುಡ್ ಆದಮೇಲೆ ಬೇಸಿಕ್ ನೆಡ್ಸ್ ಏನಿರುತ್ತೋ ಅದನ್ನೆಲ್ಲ ಸಪ್ಲೈ ಮಾಡೋವಂಥದ್ದು. ಮೂರನೇದು ದನಕರುಗಳಿಗೆ ಮೇವನ್ನು ಸಪ್ಲೈ ಮಾಡೋವಂಥದ್ದು. ನಾಲ್ಕನೇದು ಅವರು ಸ್ವಾವಲಂಬಿ ಜೀವನಕ್ಕೆ ನಾವೇನಾದರೂ ಒಂದು ಕೊಡುಗೆ ಕೊಡುವಂತಹ ಕೆಲಸಗಳು ಮಾಡಬಹುದು. ನಾವು ಕೊಡೋ ಒಂದು 10 ರೂಪಾಯಿ 20 ರೂಪಾಯಲ್ಲಿ ಅವ್ರ ಜೀವನ ಆಗುತ್ತೆ. ಹಾಗಾಗಿ ಯೋಚನೆ ಮಾಡಿ. ಇದಿಷ್ಟು ವಿಚಾರ ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ತುಂಬ ಮುಜುಗರ ಯಕ್ಷಣಕ್ಕೆ ನನ್ನ ಕೆಲವು ವೀಕ್ಷಕರು ನೋಡ್ಬಿಟ್ಟು ನನಗೆ ಒಂದು ಪರ್ಸ್ನಲ್ ಮೆಸೇಜ್ ಹಾಕಿದ್ರು, ಸರ್ ವಿಡಿಯೋ ಬಗ್ಗೆ, ಈ ಒಂದು ನಾರ್ತ್ ಕರ್ನಾಟಕ ಡಿಸಾಸ್ಟರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ನನಗೆ ತಿಳಿದಂತಹ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಷಯ ಸರಿ ಅನಿಸಿದ್ರೆ ಅದು ನೀವು ಕೂಡ ಅದನ್ನು ಫಾಲೋ ಅಪ್ ಮಾಡಿ, ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸೇವೆ ಮಾಡಿ. ನಿಮಗೆ ಆರ್ಡ್ರ್ ಮಾಡೋಷ್ಟು ದುಡ್ಡು ಬೇಕು ನಾನಲ್ಲ, ನಿಮ್ಮ ರಿಕ್ವೆಸ್ಟ್ ಮಾಡ್ಕೊತೀನಿ. ದಯವಿಟ್ಟು ಈ ಒಂದು ಕೆಲಸವನ್ನು ಮಾಡಿ. ಇನ್ ಕೇಸ್ ನಾನು ಹೇಳಿದ್ರಲ್ಲಿ ಅದರ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕೆಂದರೆ ನಾನು ಚಿಕ್ಕವನ್ನ ಇನ್ನೂ ಭಾಳಷ್ಟು ತಿಳ್ಕೊಳೋದಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.